ಸಂದೇಶ ಸಂಸ್ಕೃತಿ ಹಾಗೂ ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುತ್ತದೆ. ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶ. ಇಂದಿನ ಆರೋಗ್ಯ ಸಂದೇಶದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾರ್ತಿಕ್ ಕೆಎಸ್. ಡಾಕ್ಟರ್ ಕಾರ್ತಿಕ್ ಕೆಎಸ್ ಅವರು ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಎಂಬಿಬಿಎಸ್, ಎಂಎಸ್ ಹಾಗೂ ಎಂಸಿಎಚ್ ಪದವಿಯನ್ನು ಪಡೆದಿರುತ್ತಾರೆ. ಮಾತ್ರವಲ್ಲದೆ ರೀಜನಲ್ ಕ್ಯಾನ್ಸರ್ ಸೆಂಟರ್ ಟ್ರಿವೆಂಡ್ರಮ್ ಇಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸೇವೆಯನ್ನು ಸಲ್ಲಿಸಿರುತ್ತಾರೆ ಹಾಗೂ ಕಳೆದ ಕೆಲವೊಂದು ವರ್ಷಗಳಿಂದ ಪ್ರಸ್ತುತದವರೆಗೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್, ನಿಮಗೆ ನಮ್ಮ ಸಂದೇಶ ರೇಡಿಯೋ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ ಡಾಕ್ಟರ್. ನಮಸ್ತೆ ಮೇಡಮ್. ಡಾಕ್ಟರ್, ನಾವು ಕಳೆದ ಕೆಲವು ನಮ್ಮ ಸಂದೇಶ ಆರೋಗ್ಯ ಸಂದೇಶಗಳಲ್ಲಿ ವಿವಿಧ ಕ್ಯಾನ್ಸರ್ಗಳ ಬಗ್ಗೆ ನಾವು ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆವು. ಸಾಮಾನ್ಯವಾಗಿ ಬ್ಲಡ್ ಕ್ಯಾನ್ಸರ್ ಇರಬಹುದು ಅಥವಾ ಜನರಲ್ ಕೆಲವು ಕ್ಯಾನ್ಸರ್ಗಳಿವೆ. ಇಂದು ನಾವು ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವಂತಹ ಕ್ಯಾನ್ಸರ್ಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಮ್ಮಿಂದ ಪಡೆದುಕೊಳ್ಳಲಿದ್ದೇವೆ. ಮೊದಲನೇದಾಗಿ ನಾವು ಈ ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳುವ ಮೊದಲು, ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುವುದಾದ್ರೆ ಕ್ಯಾನ್ಸರ್ ಕಾಯಿಲೆಯ ಪ್ರಕರಣಗಳು ಹೆಚ್ಚುತ್ತಿರುವುದನ್ನು ಕಾಣುತ್ತೇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಂದು ಕ್ಯಾನ್ಸರ್ ಕಾಯಿಲೆ ಹೌದು ಇತ್ತೀಚೆಗೆ ಹೆಚ್ಚಾಗಿ ಕಾಣ ಸಿಗ್ತದೆ. ಯಾಕಂದ್ರೆ ಲೈಕ್ ಯಾಕಾಗಿ ಕ್ಯಾನ್ಸರ್ ಇಷ್ಟೊತ್ತು ಪತ್ತೆ ಹಚ್ತಾ ಇದ್ದಾರೆ ಅಂದ್ರೆ ಎರಡು ಫ್ಯಾಕ್ಟರ್ ಹೇಳ್ಬೋದು. ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್, ಒಂದು ಹೋಸ್ಟ್ ಫ್ಯಾಕ್ಟರ್. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂದ್ರೆ ನಮ್ಮ ಸುತ್ತಮುತ್ತಲಲ್ಲಿ ಕಾಣುವಂಥ ಪೊಲ್ಯೂಷನ್ ಆಗಿರ್ಬೋದು, ಬೇರೆಯವರು ಸ್ಮೋಕಿಂಗ್ ಮಾಡ್ತಾ ಇರ್ಬೋದು, ಅಥವಾ ರೇಡಿಯೇಷನ್ ಆಗಿರ್ಬೋದು, ಅಥವಾ ರೇಡಿಯೋ ವೇವ್ಸ್ ಆಗಿರ್ಬೋದು, ಇಂಥವೆಲ್ಲ ಸಿಚುವೇಶನ್ ಇಂದ ಇದು ಜೆನೆಟಿಕ್ ಆಲ್ಟ್ರೇಷನ್ ಆಗಿ ಬರುವಂಥ ಕ್ಯಾನ್ಸರ್ಗಳು. ಹಾಗೆ ಅದು ಮಾತ್ರ ಅಲ್ಲ, ಅದು ಮಾತ್ರ ಇದ್ರೆ ಸಹ ಕ್ಯಾನ್ಸರ್ ಬರೋ ಸಾಧ್ಯತೆ ಇಲ್ಲ. ಹಾಗೆಯೇ ಮನುಷ್ಯನ ಜೆನೆಟಿಕ್ ಮೇಕಪ್, ಈಗ ಮನುಷ್ಯ ಒಂದು ಕ್ಯಾನ್ಸರ್ ಅನ್ನು ತಡೆಹಿಡಿಯುವ ಶಕ್ತಿ, ಅವನ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಎಷ್ಟು ಎಷ್ಟು ಜಾಸ್ತಿ ಇರ್ತದೋ ಅಷ್ಟೇ ಹೊರಗೆ ಎನ್ವಿರಾನ್ಮೆಂಟಲ್ ಎಕ್ಸ್ಪೋಜರ್ ಅದಕ್ಕೆ ಜಾಸ್ತಿ ಇದ್ರೂ ಸಹ ಆತನಿಗೆ ಕ್ಯಾನ್ಸರ್ ಬರೋದಿಲ್ಲ. ಹಾಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುವಂಥ ಮನುಷ್ಯನಲ್ಲಿ ಸಣ್ಣ ಎನ್ವಿರಾನ್ಮೆಂಟಲ್ ಥ್ರೆಟ್ಟಿಗೂ ಕ್ಯಾನ್ಸರ್ ಬರುವ ಲಕ್ಷಣ ಚಾನ್ಸಸ್ ಜಾಸ್ತಿ ಆಗ್ತದೆ. ಡಾಕ್ಟರ್, ಈಗ ನಾವು ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ಗಳ ಬಗ್ಗೆ ಮಾತನಾಡುವುದಾದರೆ, ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಯಾವೆಲ್ಲ ರೀತಿಯ ಕ್ಯಾನ್ಸರ್ಗಳು ನಮಗೆ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತವೆ? ಹೆಚ್ಚಾಗಿ ಸ್ತ್ರೀಯರಲ್ಲಿ ಕಾಣಿಸುವ ಕ್ಯಾನ್ಸರ್ ಮೇಯ್ನ್ ಆಗಿ ಬರುವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್. ಅದರ ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಗರ್ಭಕಂಠ ಅಂತ ಹೇಳ್ತೇವೆ. ಸೊ ಆ ಭಾಗದ ಕ್ಯಾನ್ಸರ್ ಅದು ಕಳೆದ್ರೆ, ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಅದು, ನೆಕ್ಸ್ಟ್ ಬರುವಂಥದ್ದು ಅಂಡಾಶಯದ ಕ್ಯಾನ್ಸರ್ಗಳು. ಸೊ ಇದು ಸಾಮಾನ್ಯವಾಗಿ ಈ ನಾಲ್ಕು ಕ್ಯಾನ್ಸರ್ ಆಬ್ವಿಯಸ್ಲಿ ಇದು ಹೆಂಗಸರ ಆರ್ಗನ್ಗಳಾದ್ದರಿಂದ ಇದನ್ನು ಲೇಡೀಸಿಗೆ ಸೀಮಿತವಾಗಿರುವ ಕ್ಯಾನ್ಸರ್ ಅಂತ ಹೇಳಿದರೂ ತಪ್ಪಾಗುವುದಿಲ್ಲ. ಡಾಕ್ಟರ್, ಈಗ ಸ್ತ್ರೀಯರಲ್ಲಿ ಯಾವೆಲ್ಲ ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಬರ್ತವೆ ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಂಡೆವು. ಈಗ ಇದಕ್ಕೇನಾದರೂ ನಿರ್ದಿಷ್ಟವಾದ ವಯಸ್ಸಿನ ವಯೋಮಿತಿ ಅಥವಾ ಅವಧಿ ಏನಾದರೂ ಇದೆಯಾ? ಈಗ ಸಾಮಾನ್ಯವಾಗಿ ಮನುಷ್ಯನಲ್ಲಿ ಬರುವಂಥ ಕ್ಯಾನ್ಸರ್ಗಳ ಯೂಶುವಲ್ ಹ್ಯಾಬಿಟ್ ಅಥವಾ ಯೂಶುವಲ್ ನೇಚರ್ ಹೇಗೆ ಅಂತ ಹೇಳಿದರೆ, ಅದು ಬರೋದೇ ಏಜ್ಡಲ್ಲಿ. ಸೊ 50 ವರ್ಷ ಕಳೆದ ಮೇಲೆ ಕ್ಯಾನ್ಸರ್ ಬರುವ ಚಾನ್ಸಸ್ ಹೆಚ್ಚಾಗ್ತದೆ. ಹಾಗೆಂತ ಯಂಗರ್ ಸಣ್ಣ ವಯಸ್ಕ ಲೇಡೀಸ್ಗೆ ಬರುವುದಿಲ್ಲ ಅಂತ ಇಲ್ಲ. ಈಗ ನಾವು ಬ್ರೆಸ್ಟ್ ಕ್ಯಾನ್ಸರನ್ನು ಹಿಡಿದ್ರೆ 50-60 ವರ್ಷದ ಮೇಲ್ಪಟ್ಟ ಜನರಿಗೆ ಬರುವಂಥದ್ದು. ಎಂಡೋಮೆಟ್ರಿಯಮ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಸಹ 50-60 ವರ್ಷದ ಮೇಲಿನ ಸ್ತ್ರೀಯರಿಗೆ ಬರುವಂಥದ್ದು. ಗರ್ಭಕಂಠದ ಕ್ಯಾನ್ಸರ್ ಸ್ವಲ್ಪ ಯಂಗ್ ಏಜಲ್ಲಿ ಬರುವಂಥದ್ದು, ಅಂದರೆ ಒಂದು 20-30 ಅಥವಾ 40 ವರ್ಷದವರ ಆ ಏಜಲ್ಲಿ ಬರುವಂಥ ಕ್ಯಾನ್ಸರ್. ಹಾಗೆ ಅಂಡಾಶಯದ ಕ್ಯಾನ್ಸರ್ ಸಾಧಾರಣ ಒಂದು 40-50 ವರ್ಷದ ನಂತರ ಬರುವಂಥ ಕ್ಯಾನ್ಸರ್. ಹಾಗೆಂತ ಅದೇ ಏಜಿಗೆ ಬರಬೇಕು ಅಂತ ಅಲ್ಲ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಇದು ಎಕ್ಸಾಂಪಲ್ ತೊಗೊಂಡ್ರೆ, 60 ವರ್ಷದ ಮೇಲ್ನವರಿಗೆ ಒಂದು ಬ್ರೆಸ್ಟಲ್ಲಿ ಸ್ತನದಲ್ಲಿ ಒಂದು ಗಂಟು ಅಂತ ಕಂಡ್ರೆ ಅದು 90% ನಾವು ಅದನ್ನು ಕ್ಯಾನ್ಸರ್ ಅಂತ ಹೇಳಿ ಅಂದ್ಕೊಂಡು ಇವ್ಯಾಲ್ಯುವೇಟ್ ಮಾಡ್ತೇವೆ. ಹಾಗೆ ಅದರ 20-30 ವರ್ಷದಲ್ಲಿ ಅದನ್ನು ಒಂದು ಸ್ತನದಲ್ಲಿ ಗಂಟು ಬಂದರೆ ಅದನ್ನು ನಾವು ಹೆಚ್ಚಾಗಿ ಬೆನೈನ್ ಅಂತ, ಅಂದರೆ ಅದರ ಚಾನ್ಸಸ್ ಒಂದು ಕ್ಯಾನ್ಸರ್ ಆಗುವ ಸಾಧ್ಯತೆ 10%ಗಿಂತಲೂ ಕಡಿಮೆ ಅಂತ ಅಂದ್ಕೊಂಡು ಅದನ್ನು ಇವ್ಯಾಲ್ಯುವೇಟ್ ಮಾಡ್ತೇವೆ.
ಡಾಕ್ಟರ್, ಈಗ ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವ ಈ ಕ್ಯಾನ್ಸರ್ಗಳ ಬಗ್ಗೆ ನಾವು ನೋಡಿದರೆ, ಮೊದಲನೇದಾಗಿ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು. ಈ ಗರ್ಭಕೋಶದ ಕ್ಯಾನ್ಸರ್ಗಳು ಹೆಚ್ಚಾಗಿ ನೀವು ಹೇಳಿದ್ರಿ, ಈಗ ವಯೋಮಿತಿಯ ಬಗ್ಗೆ ಹೇಳಿದ್ರಿ, ಮತ್ತು ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಾಣ್ತದೆ ಅಂತ ಹೇಳಿದ್ರಿ. ಇದು ಇದರ ಗುಣಲಕ್ಷಣಗಳು ಅಥವಾ ಇದಕ್ಕೆ ಚಿಕಿತ್ಸೆ, ಈ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ? ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಹಾಗೆಂತ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದರೆ ಎಂಡೋಮೆಟ್ರಿಯಮ್ ಕ್ಯಾನ್ಸರ್ ಮಾತ್ರ ಸೀಮಿತವಾಗಿರುವುದಿಲ್ಲ, ಸಾರ್ಕೋಮೆಟಸ್ ಹಾಗೆ ಹಲವು ರೀತಿಯ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರ್ತದೆ. ಆದರೆ ನಾವು ಸಾಮಾನ್ಯವಾಗಿ ಮಾತಾಡುವಾಗ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಗ್ಗೆ ಮಾತಾಡುವ, ಯಾಕಂದರೆ ಸಾಮಾನ್ಯ ಜನರಿಗೆ ಅದು ಗರ್ಭಕೋಶದ ಕ್ಯಾನ್ಸರ್ ಅಂತ ಕಂಡರೂ ಸಹ ನಮಗೆ ಅದರಲ್ಲಿ ಅದನ್ನು ಡಿವೈಡ್ ಮಾಡಿ ಅದರಲ್ಲಿ ಬೇರೆ ಬೇರೆ ಥರದ ಕ್ಯಾನ್ಸರ್ಗಳ ಬಗ್ಗೆ ಮಾತಾಡ್ಬೋದು. ಆದರೆ ಸಾಮಾನ್ಯವಾಗಿ ಒಂದು ಗರ್ಭಕೋಶದ ಕ್ಯಾನ್ಸರಲ್ಲಿ 80-90% ಕ್ಯಾನ್ಸರ್ ಬರುವಂಥದ್ದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳಿದರೆ ಗರ್ಭಕೋಶದ ಒಳಗಿನ ಪದರದ ಕ್ಯಾನ್ಸರ್. ಸೊ ಅದು ಯಾಕಾಗಿ ಬರ್ತದೆ ಅಂತ ಕೇಳಿದರೆ, ಇದು ಈಸ್ಟ್ರೋಜನ್ ಡಿಪೆಂಡೆಂಟ್ ಕ್ಯಾನ್ಸರ್. ಈಗ ಬಾಡಿಯಲ್ಲಿರುವ ಈಸ್ಟ್ರೋಜನ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಅದರ ತೀವ್ರತೆಯಿಂದಾಗಿ ಇದು ಬರುವಂಥ ಕ್ಯಾನ್ಸರ್. ಹಾಗಾಗಿ ಈ ಕ್ಯಾನ್ಸರ್ ಬರುವಂಥದ್ದು ಹೆಚ್ಚಾಗಿ ದಪ್ಪಗಿರುವ ಮಹಿಳೆಯರು, ಯಾಕಂದರೆ ದಪ್ಪಗಿರುವ ಮಹಿಳೆಯರಲ್ಲಿ ಆ ಈಸ್ಟ್ರೋಜನ್ ಪೆರಿಫೆರಲ್ ಅಂದರೆ ಬಾಡಿಯಲ್ಲಿರೋ ಫ್ಯಾಟಲ್ಲಿ ಈಸ್ಟ್ರೋಜನ್ ಕನ್ವರ್ಷನ್ ರೇಟ್ ಜಾಸ್ತಿ ಇರ್ತದೆ. ಸೊ ಅದಕ್ಕಾಗಿ ಅವ್ರ ಈಸ್ಟ್ರೋಜನ್ ಥಿಕ್ನೆಸ್ ಜಾಸ್ತಿಯಾಗಿ ಅವರಿಗೆ ಕ್ಯಾನ್ಸರ್ ಬರುವಂಥದ್ದು. ಸೊ ಇದು ಗರ್ಭಕೋಶದ ಒಳಪದರದ ಕ್ಯಾನ್ಸರ್. ಸೊ ಒಳಪದರ ಏನಾಗ್ತದೆ, ದಪ್ಪ ಆಗಿ ಈಸ್ಟ್ರೋಜನಿಂದಾಗಿ ದಪ್ಪವಾಗಿ ಕಾಣುವಂಥದ್ದು, ಅದು ಈಸ್ಟ್ರೋಜನ್ ಸ್ಟ್ರೆಡ್ ಆಗೋದು ಅಂದರೆ ಅದು ದಪ್ಪಗೆ ಜಾಸ್ತಿ ಆಗ್ತಾ ಇದ್ದಾಗೆ ಅದು ಬಿದ್ದು ಹೋಗ್ತದೆ. ಸೊ ಅದು ಬ್ಲೀಡಿಂಗ್ ಆಗಿ ಕಾಣುವಂಥದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ಏನು ಅಂತ ಹೇಳಿದರೆ, ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಇದು ಪೋಸ್ಟ್ ಮೆನೋಪಾಸಲ್ ಅಂದರೆ ಮೆನ್ಸಸ್ ಕಳೆದ ಹೆಂಗಸರಿಗೆ ಜಾಸ್ತಿ. ಸೊ ಹಾಗಾಗಿ ಮೆನ್ಸಸ್ ಆಗಿ ಹೋಗಿದೆ ಒಂದು ಕೆಲವು ಸಮಯವೇ ಆಗಿರ್ತದೆ, ಅಂಥ ಪೇಷಂಟ್ಸಿಗೆ ವಾಪಸ್ ಬ್ಲೀಡಿಂಗ್ ಆಗ್ತಾ ಉಂಟು ಅಂತೇಳಿದರೆ ಅವರು ಇಮಿಡಿಯೇಟ್ ಬಂದು ಡಾಕ್ಟ್ರನ್ನು ಕಾಣುವಂಥದ್ದು. ಇದರ ಈ ಕ್ಯಾನ್ಸರಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಒಂದು ಥಿಕ್ನೆಸ್, ಅಂದರೆ ಇನಿಷಿಯಲ್ ಸ್ಟೇಜಲ್ಲೇ ಇದು ಬ್ಲೀಡಿಂಗ್ ಆಗಿ ಕಾಣುವಂಥದ್ದು. ಸೊ ಇನಿಷಿಯಲ್ ಸ್ಟೇಜಲ್ಲೇ ಬ್ಲೀಡಿಂಗ್ ಆಗಿ ಕಾಣುವಾಗ ನಮಗೆ ಅದರ ಅಡ್ವಾಂಟೇಜ್ ಅಂತ ಹೇಳಿದರೆ ಅದಷ್ಟು ಹೆಚ್ಚಾಗಿ 70% ಜನರಲ್ಲಿ ಇದು Stage 1 ಕ್ಯಾನ್ಸರ್ ಆಗಿ ಕಾಣುವುದರಿಂದ ನಮಗೆ ಉತ್ತಮವಾಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ. ಹಾಗೆಂತ ಪೇಷಂಟ್ ಡಾಕ್ಟ್ರನ್ನು ಕಾಣಬೇಕು, ಡಾಕ್ಟ್ರಿಂದ ಅವರ ಕನ್ಸಲ್ಟೇಷನ್ ತಗೊಂಡು ಅದರ ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಯೋಚಿಸಬೇಕು. ಇಲ್ಲದಿದ್ದರೆ ಇದೇ ಕ್ಯಾನ್ಸರ್ ಇದು ಏನೂ ಇಲ್ಲ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಅಥವಾ ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಂತ ಅಥವಾ ಅದನ್ನು ಕಡೆಗಣಿಸಿದರೆ ಅದು ಇಮಿಡಿಯೇಟ್ ಕೆಲವೇ ತಿಂಗಳಲ್ಲಿ ಹೈಯರ್ ಸ್ಟೇಜಿಗೆ ಅಂದರೆ Stage 3 ಆಗಿರ್ಬೋದು Stage 4 ಆಗಿರ್ಬೋದು ಅದು ಹೋಗುವ ಸಾಧ್ಯತೆ ಜಾಸ್ತಿ. ಸೊ ಮೆನೋಪಾಸ್ ಅಂತ ಹೇಳುವಂಥದ್ದು ಅಂದರೆ ಮೆನೋಪಾಸ್ ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ನಿಲ್ಲುವಂಥದ್ದಲ್ಲ. ಸೊ ಫಸ್ಟ್ 2 ವರ್ಷ ಹೇಗಿರ್ತದೆ ಅಂದರೆ ಕೆಲವರಿಗೆ ಅದು ಅಂದ್ಕೊಂಡಾಗಿ ರೆಗ್ಯುಲರ್ ಆಗಿರುವುದಿಲ್ಲ, ಟೈಮ್ ಅಂದರೆ ತಿಂಗಳ ಡೇಟ್ ಆಗಬೇಕು ಅಂತಿಲ್ಲ. ಸೊ ಇನಿಷಿಯಲಿ ಅದರ ಸ್ವಲ್ಪ ವ್ಯತ್ಯಾಸಗಳಾಗಿ ಶುರುವಾಗಿ ಮತ್ತು ಕೆಲವು ಸತಿ 2 ತಿಂಗಳಿಗೊಮ್ಮೆ ಆಗೋದು, ಕೆಲವೊಮ್ಮೆ 3 ತಿಂಗಳಿಗೆ ಆಗ್ಬೋದು, ಹಾಗೆ ಕಡಿಮೆ ಆಗ್ತಾ ಅದು ನಿಲ್ವಂಥದ್ದು. ಸೊ ಇದೆಲ್ಲ ನಾರ್ಮಲ್ ಆಗಿ ನಿಂತಿದೆ ಅಂತ ಗೊತ್ತಾಗಲಿಕ್ಕೆ ಸಾಧಾರಣ 2 ವರ್ಷ ಬೇಕಾಗ್ತದೆ. ಹಾಗೆ ಅದನ್ನು ನಿಜವಾಗ್ಲೂ ನಿಂತಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ FSH ಅಂತ ಹೇಳುವಂಥ ಹಾರ್ಮೋನಲ್ ಲೆವೆಲ್ಸಿಂದ ನಾವು ನಿಜವಾಗ್ಲೂ ಮೆನ್ಸಸ್ ನಿಂತಿದೆ ಅಂತ ಹೇಳುವಂಥದ್ದನ್ನು ತಿಳಿಬೋದು. ಇದು ನಾವು ಸೈಂಟಿಫಿಕ್ ಆಗಿ ಹೇಳುವಂಥದ್ದು. ಸೊ ಹೀಗೆ ಸಾಧಾರಣ ಒಂದು 2 ವರ್ಷವಾಗಿ ನಿಂತ ನಂತರ ಎನಿ ಕೈಂಡ್ ಆಫ್ ಬ್ಲೀಡ್, ಯಾವುದೇ ಥರದ ಬ್ಲೀಡಿಂಗ್ ಅಂದರೆ ಇರೆಗ್ಯುಲರ್, ಹಾಗೆ ಈ ಮೆನ್ಸಸ್ ನಿಲ್ವಾಗ ಇರುವಂಥದ್ದು ನಾನು ಆಲ್ರೆಡಿ ಹೇಳಿದೆ ಅದು ಕೆಲವು ವಾರಗಳ ಕೆಲವು ತಿಂಗಳ ಮಧ್ಯೆ ಬರುವಂಥದ್ದು. ಆದರೆ ಈಗ ಈ ಬರುವಂಥ ಕ್ಯಾನ್ಸರ್ ಹಾಗೆ ಅಲ್ಲ, ಕ್ಯಾನ್ಸರಲ್ಲಿ ಬರುವಂಥ ಬ್ಲೀಡಿಂಗ್ ಹಾಗೆ ಅಲ್ಲ, ಅದರ ತೀವ್ರತೆಯನ್ನು ಜಾಸ್ತಿ ಇರಬೇಕು ಅಂತಿಲ್ಲ. ಎನಿ ಬ್ಲೀಡಿಂಗ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಎನಿ ಬ್ಲೀಡಿಂಗ್ ಈ ಪೋಸ್ಟ್ ಮೆನೋಪಾಸಲ್ಲಿ ಅದನ್ನು ನಾವು ಅಷ್ಟೇ ತೀವ್ರತೆಯಿಂದ ಅದನ್ನು ಅಂದ್ಕೊಂಡು ಅಥವಾ ಅದರ ಬಗ್ಗೆ ತಿಳಿದುಕೊಂಡು ಅದಕ್ಕೆ ಬೇಕಾದ ಮುಂದಿನ ಇವ್ಯಾಲ್ಯುಯೇಷನ್ ಆಗಿರ್ಬೋದು, ಟ್ರೀಟ್ಮೆಂಟ್ ಏನೋ ಬೇಕಾಗ್ಬೋದು ಅದನ್ನು ಮಾಡುವಂಥದ್ದು. ಡಾಕ್ಟರ್, ಈಗ ಈ ಗರ್ಭಕೋಶದ ಕ್ಯಾನ್ಸರ್ ಹೇಗಿರ್ತದೆ ಅಂತ ನಾವು ಸ್ವಲ್ಪ ತಿಳ್ಕೊಂಡೆವು. ಈ ಗರ್ಭಕೋಶದ ಕ್ಯಾನ್ಸರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಅಂತ ಹೇಳಿ ಸ್ವಲ್ಪ ಇದರ ಬಗ್ಗೆ ವಿವರವಾಗಿ ಹೇಳ್ತೀರಾ?
ಸೊ ಗರ್ಭಕೋಶದ ಕ್ಯಾನ್ಸರ್, ನಾನೀಗ ಹೇಳಿದ ಎಂಡೋಮೆಟ್ರಲ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮೇಯ್ನ್ ಆಗಿ ಸರ್ಜರಿ. ಸರ್ಜರಿಗೆ ಅಂದರೆ ನಾವು ಎಂಬ್ರೊಲಾಜಿಕಲ್ ಒರಿಜಿನ್, ಅದಕ್ಕೆ ಬೇಕಾದ ಅಂದರೆ ಸುಮ್ಮನೆ ಹಿಸ್ಟ್ರೆಕ್ಟಮಿ ಅಲ್ಲ, ಅದಕ್ಕೆ ಆದ ಒಂದು ರೀತಿ ನೀತಿ ಉಂಟು, ಅದನ್ನು ನೋಡಿಕೊಂಡು ಹಿಸ್ಟ್ರೆಕ್ಟಮಿ ಮಾಡುವಂಥ. ಸೊ ಸಿಂಪಲ್ ಸಣ್ಣ ಕಾಯಿಲೆಗಳಿಗೆ ಮಾಡುವಂಥ ಹಿಸ್ಟ್ರೆಕ್ಟಮಿ ಅಲ್ಲ ಇದು, ಸ್ವಲ್ಪ ಅದರ ತೀವ್ರತೆ ಸ್ವಲ್ಪ, ನಾವು ಅದನ್ನು ಹಿಸ್ಟ್ರೆಕ್ಟಮಿಯಲ್ಲಿ ಸಹ ABCDE ಅಂತ ಕ್ಲಾಸಿಫೈ ಮಾಡ್ತೇವೆ. ಸೊ ಆ ಕಾಯಿಲೆಯನ್ನು ನೋಡಿಕೊಂಡು, ಆ ಪೇಷಂಟ್ನ ಗುಣಲಕ್ಷಣಗಳನ್ನು ನೋಡಿಕೊಂಡು ನಾವು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು. ಸೊ ಯುಟ್ರಸ್ನ ಕ್ಯಾನ್ಸರಲ್ಲಿ ಹಿಸ್ಟ್ರೆಕ್ಟಮಿ ಮಾತ್ರ ಅಲ್ಲದೆ ಅದಕ್ಕೆ ಅಲ್ಲಿಂದ ಈಗ ಯುಟ್ರಸ್ಸಿಂದ ಅದು ಸ್ಪ್ರೆಡ್ ಆಗುವ ಜಾಗ ಆದ ಗಳಲೆ, ಪೆಲ್ವಿಕ್ ಲಿಂಫ್ ನೋಡ್ ಅಂತ ಹೇಳ್ತೇವೆ, ಅದನ್ನು ಸಹ ತೆಗೆದು ಕೆಲವು ಸತಿ ಆ ಪೆಲ್ವಿಕ್ ಲಿಂಫ್ ನೋಡ್ ಪಾಸಿಟಿವಿಟಿ ಅಥವಾ ಅದು ಸ್ಪ್ರೆಡ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುವಾಗ ಅಲ್ಲಿ ಪ್ಯಾರೋಯರ್ಟಿಕ್ ಅಯೋರ್ಟಾದ ಸುತ್ತಗಿನ ಲಿಂಫ್ ನೋಡನ್ನು ಸಹ ತೆಗೆಯುವುದು. ಇದು ಕಂಪ್ಲೀಟ್ ಆದ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿ ಸಾಮಾನ್ಯವಾಗಿ ಅದರ ಪೇಷಂಟ್ನ ಅದರಿಂದ ರಿಕವರಿ ಆದ ಮೇಲೆ ಪೇಷಂಟಿಗೆ ರೇಡಿಯೇಷನ್ ಬೇಕಾ ಬೇಡವಾ ಅಂತ ನೋಡ್ತೇವೆ. ಸೊ ಕೆಲವು ಪೇಷಂಟಿಗೆ ಬ್ರೇಕಿಥೆರಪಿ ಅಂದರೆ ವಾರಕ್ಕೆ ಒಂದರಾಗಿ ಒಂದು 3 ಲೋಕಲ್ ಅಂದರೆ ಆಪರೇಷನ್ ಮಾಡಿದ ಜಾಗಕ್ಕೆ ಮಾತ್ರ ರೇಡಿಯೇಷನ್ ಕೊಡುವಂಥದ್ದು. ಹಾಗೆ ಸ್ಟೇಜ್ ಹೈ ಆದಾಗೆ ಅಥವಾ ತೀವ್ರತೆ ಜಾಸ್ತಿ ಆದಾಗೆ, ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಸಾಧಾರಣ ಒಂದು 4-6 ರೇಡಿಯೇಷನ್ ಸಹ ಬೇಕಾಗುವಂಥದ್ದು. ಸೊ ಇದಕ್ಕೆ ಎಂಡೋಮೆಟ್ರಲ್ ಕ್ಯಾನ್ಸರಲ್ಲಿ ಮೇಯ್ನ್ ಆಗಿ ಸರ್ಜರಿ ಕಳೆದ ಮೇಲೆ ರೇಡಿಯೇಷನ್. ಕೀಮೋಥೆರಪಿ ಬೇಕಾಗುವ ಚಾನ್ಸಸ್ ಎಂಡೋಮೆಟ್ರಲ್ ಕ್ಯಾನ್ಸರಲ್ಲಿ ಕಡಿಮೆ. ಸರಿಗ ಡಾಕ್ಟರ್, ಈಗ ನಾವು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ನಾವು ತಿಳ್ಕೊಂಡೆವು. ಈಗ ಇನ್ನೂ ಅದ ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ ಗರ್ಭಕಂಠ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಅಂತ ಕೂಡ ಸಾಮಾನ್ಯವಾಗಿ ಕಾಣ್ತದೆ. ಇದರ ಲಕ್ಷಣಗಳು ಮತ್ತೆ ಹೇಗೆ ಇದಿರ್ತದೆ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಗರ್ಭಕಂಠ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಬರುವಂತದ್ದು, ಇದರ ಮೇನ್ ಕಾಸಿಟಿವ್ ಏಜೆಂಟ್ ವೈರಲ್ ಸಾಂಕ್ರಾಮಿಕ, ಒಂದು ವೈರಲ್ ಒರಿಜಿನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳುವಂತ ವೈರಸ್. ಅದರಲ್ಲಿ ಹಲವಾದ ಅದರಲ್ಲಿ ಟೈಪ್ಸ್ ಉಂಟು. ಸೊ ಅದರಲ್ಲಿ ಕೆಲವು ಟೈಪ್ಗಳು ಈ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅಂತ ಹೇಳ್ಬೋದು. ಸೊ ಹೀಗೆ, ಸೊ ವೈರಸ್ಸಿಂದಾಗಿ ಬರುವ ಕ್ಯಾನ್ಸರಿಂದಾಗಿ ಇದು ಯಂಗ್ ಏಜಲ್ಲೇ ಕಾಣಿಸಿಕೊಳ್ಳುವಂಥದ್ದು. ಸೊ ಸೆಕ್ಷುವಲ್ ಹೈಜೀನ್ ಅಂತ ಹೇಳ್ಬೋದು. ಸೆಕ್ಷುವಲ್ ಹೈಜೀನ್ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಬೇಕು ಅಂತಿಲ್ಲ. ಸೊ ಅಂದರೆ ಸೆಕ್ಷುವಲ್ ಹೈಜೀನ್ ಮೇಂಟೈನ್ ಮಾಡದವರಿಗೆ ಈ ಪ್ಯಾಪಿಲೋಮಾ ವೈರಸ್ ಅಂತ ವೈರಸ್ ಸಾಂಕ್ರಾಮಿಕವಾಗಿ ಅವರಿಗೆ ಬರುವಂಥ ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಇದು ಏಜ್ನಲ್ಲೇ ಬರಬೇಕು ಅಂತಿಲ್ಲ, 30-40 ಮಹಿಳೆಯರಲ್ಲಿ ಸಹ ಕಾಣುವಂಥ ಕ್ಯಾನ್ಸರ್ ಇದು. ಸೊ ಇದರ ಸಿಂಪ್ಟಮ್ ಅಂತ ಹೇಳಬೇಕು ಅಂತೇಳಿದರೆ ಬ್ಲೀಡಿಂಗ್. ಏನೇ ಈಗ ನಾರ್ಮಲಾಗಿ ಬ್ಲೀಡಿಂಗ್ ಇದ್ದು ಇರುವಂಥವರು ಸಡನ್ನಾಗಿ ಆಗಾಗ ಬ್ಲೀಡಿಂಗ್ ಬರುವಂಥದ್ದು ಅಥವಾ ಬ್ಲೀಡಿಂಗ್ನೊಟ್ಟಿಗೆ ಬಿಳಿ ಬರುವಂಥದ್ದು, ಹಾಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆ ಟೈಮಲ್ಲಿ ಬ್ಲೀಡಿಂಗ್ ಬರುವಂಥದ್ದು ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ಟೈಮಲ್ಲಿ ಇತ್ತೀಚೆಗಿಂದ ನೋವು ಬರುವಂಥದ್ದು, ಇಂಥದ್ದೆಲ್ಲ ಇದ್ದರೆ ಅದನ್ನು ಕೂಡಲೇ ಅವರ ಗೈನಕಲಾಜಿಕಲ್ ಡಾಕ್ಟ್ರಿನ ಹತ್ರ ತೋರಿಸಿಕೊಂಡು ಅದನ್ನು ಇವ್ಯಾಲ್ಯುವೇಷನ್ ಮಾಡಿಸುವಂಥದ್ದು. ಹಾಗೇ ಇವ್ಯಾಲ್ಯುವೇಷನ್ ಅಂತ ಹೇಳುವಾಗ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಸರ್ವೈಕಲ್ ಕ್ಯಾನ್ಸರಲ್ಲಿ ಸ್ಕ್ರೀನಿಂಗ್ನ ಮಹತ್ವ ಏನು ಅಂತೇಳಿದರೆ, ಯಾವುದೇ ಕಾಯಿಲೆಯನ್ನು ಅದರ ಇನಿಷಿಯಲ್ ಸ್ಟೇಜಸ್, ಅದರ ಅರ್ಲಿ ಸ್ಟೇಜಸ್ಸನ್ನೇ ಅದನ್ನು ಪತ್ತೆ ಹಚ್ಚುವುದನ್ನು ನಾವು ಸ್ಕ್ರೀನಿಂಗ್ ಅಂತ ಹೇಳ್ಬೋದು. ಸೊ ಕ್ಯಾನ್ಸರ್ ಸರ್ವಿಕ್ಸಲ್ಲಿ ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೇವೆ. ಪ್ಯಾಪ್ಸ್ಮಿಯರ್ ಅಂದರೆ ಇದು ಗರ್ಭಕೋಶದ ಹೊರಗಿನ ಭಾಗಕ್ಕೆ ಒಂದು ಬ್ರಷ್ನಂಥದ್ದನ್ನು ಯೂಸ್ ಮಾಡಿ ಅದರಲ್ಲಿ ಬರುವ ಲಿಕ್ವಿಡನ್ನು ಸ್ಲೈಡಿಗೆ ಹಾಕಿ ನೋಡುವಂಥದ್ದು. ಸೊ ಸೆಕ್ಷುವಲಿ ಆ್ಯಕ್ಟಿವ್ ಇರುವ ಯಾವುದೇ ಮಹಿಳೆಯರು, ಅದನ್ನು 21 ದಾಟಿದವರು ಯಾರೇ ಆಗಿರ್ಬೋದು, 3 ಪ್ಯಾಪ್ಸ್ಮಿಯರ್ ಮಾಡಿಸಿಕೊಳ್ಳೋದು ಒಳ್ಳೆಯದು. ಪ್ಯಾಪ್ಸ್ಮಿಯರಿಗೋಸ್ಕರ ನೀವು ಕ್ಯಾನ್ಸರ್ ಡಾಕ್ಟರನ್ನೇ ಮೀಟ್ ಆಗಬೇಕು ಅಥವಾ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅಂತೇನಿಲ್ಲ. ನಿಮ್ಮ ಹತ್ತಿರದ ಗೈನಕಲಾಜಿಕಲ್ ಡಾಕ್ಟರ್ ಹತ್ರ ಏನೇ ಇವ್ಯಾಲ್ಯುವೇಷನ್, ಯಾವುದೇ ಕಾರಣಕ್ಕೆ ನೀವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಬಿಡುವಂಥದ್ದು, ಡಾಕ್ಟ್ರೆ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸಿಬಿಡಿ ಅಂತ. ಅದನ್ನೊಂದು ಟೆಸ್ಟ್ ಮಾಡಿಸಿದರೆ ಏನಾದರೂ ಎಬ್ನಾರ್ಮಲಿಟಿ ಕಂಡಲ್ಲಿ, ಸೊ ನಾವು ಅದನ್ನು ಇನಿಷಿಯಲಿ ಡೌಟ್ ಪಟ್ಟುಕೊಂಡು ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡುವಂಥದ್ದು.
ಡಾಕ್ಟರ್, ಈಗ ಈ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಾವು ತಿಳ್ಕೊಂಡೆವು, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತದೆ? ಗರ್ಭಕಂಠದ ಕ್ಯಾನ್ಸರಲ್ಲಿ ಮೇನ್ ಆಗಿ ಏನು ಟ್ರೀಟ್ಮೆಂಟ್, ನಾವು ಅದರ ಸ್ಟೇಜ್ ಬಗ್ಗೆ ಫಸ್ಟ್ ತಿಳ್ಕೊಳ್ತೇವೆ, ಅದರ ಇವ್ಯಾಲ್ಯುಯೇಷನ್ ಮಾಡಿ. ನಾನು ಆಲ್ರೆಡಿ ಹೇಳಿದೆ, ಪ್ಯಾಪ್ಸ್ಮಿಯರಲ್ಲಿ ಕಂಡಂಥ ಕ್ಯಾನ್ಸರ್ ಅಥವಾ ನೆಕ್ಸ್ಟ್ ಬ್ಲೀಡಿಂಗ್ ಆಗಿ ಬಯಾಪ್ಸಿಯಲ್ಲಿ ಕಂಡಂಥ ಕ್ಯಾನ್ಸರ್ ಆಗಿರ್ಬೋದು, ನೆಕ್ಸ್ಟ್ MRI ಅಥವಾ CT ಸ್ಕ್ಯಾನ್ ಏನಾದರೂ ಮಾಡಿಸಿ ಅದರ ಯಾವ ಸ್ಟೇಜ್ ಉಂಟು ಅಂತ ನೋಡಿಕೊಳ್ತೇವೆ. ಸೊ ಸ್ಟೇಜ್ 1 ಮತ್ತು ಅರ್ಲಿ 2 ಮಾತ್ರ ಇದಕ್ಕೆ ಸರ್ಜರಿ ಮಾಡುವಂಥದ್ದು. ಹಾಗೆ ಅಂತ ಬೇರೆದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ. ಲೇಟ್ ಸ್ಟೇಜ್ 2 or 3 ಇದಕ್ಕೆ ಮೇನ್ ಆಗಿ ಟ್ರೀಟ್ಮೆಂಟ್ ಬರುವಂಥದ್ದು ರೇಡಿಯೇಷನ್. ಸೊ ರೇಡಿಯೇಷನ್ ಆ ಸ್ಟೇಜ್ಗಳಲ್ಲಿ, ನಾನು ಹೇಳಿದ ಸ್ಟೇಜ್ಗಳಲ್ಲಿ ರೇಡಿಯೇಷನಿಗೂ ಸರ್ಜರಿಗೂ ಸೇಮ್ ಈಕ್ವಲ್ ರಿಸಲ್ಟ್ಸ್ ಇದೆ, ಹಾಗಾಗಿ ರೇಡಿಯೇಷನೇ ಸಾಕಾಗ್ತದೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಎಲ್ಲರೂಗೆ ಸರ್ಜರಿ ಬೇಕು ಅಂತಿಲ್ಲ, ಅವರನ್ನು ನೋಡಿಕೊಂಡು ಸರ್ಜರಿ ಮಾಡುವಂಥದ್ದು. ಡಾಕ್ಟರ್, ಈಗ ಈ ಗರ್ಭಕಂಠದ ಕ್ಯಾನ್ಸರ್ ಇದು ಮುಖ್ಯವಾಗಿ ವೈರಸ್ನಿಂದ ಬರುವುದು ಅಂತ ನೀವು ಹೇಳಿದಿರಿ, ಇದರ ಜೊತೆಯಲ್ಲಿ ಕೆಲವೊಮ್ಮೆ ಅನ್ಹೆಲ್ದಿ ಸೆಕ್ಷುವಲ್ ಇಂಟರ್ಕೋರ್ಸ್ ಇದರಿಂದ ಎಲ್ಲ ಈ ಕಾಯಿಲೆ ಬರುವಂಥದ್ದು ಅಂತ ಕೇಳಿದಿರಿ. ಈ ಗರ್ಭಕಂಠದ ಕ್ಯಾನ್ಸರ್ ಬಾರದಂತೆ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಹೌದು, ವೈರಲ್ ಒರಿಜಿನ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಹಾಗೆ ಅಂತ ಈಗ ವೈರಸ್ ಬಂದ ಕೂಡಲೇ, ವೈರಸ್ ಅದನ್ನು ಹರಡಿದೆ ಅಂತ ಹೇಳಿದ ಕೂಡಲೇ ಅದು ಕ್ಯಾನ್ಸರ್ ಬರುವಂಥದ್ದಲ್ಲ. ಅದಕ್ಕೆ ಒಂದು ವೈರಸ್ ಹರಡಿದ ಮೇಲೆ ಕೆಲವು ವರ್ಷಗಳೇ ಬೇಕಾಗ್ತದೆ ಈ ಕ್ಯಾನ್ಸರ್ ಬರಲಿಕ್ಕೆ. ಸೊ ಸೆಕ್ಷುವಲ್ ಹ್ಯಾಬಿಟ್ಸ್ ಅಂತ ಹೇಳಿದೆ. ಸೆಕ್ಷುವಲ್ ಹ್ಯಾಬಿಟ್ ಅಂತ ಹೇಳಿದರೆ ಯೂಶ್ವಲಿ ಸಿಂಪಲಾಗಿ ಹೇಳಬೇಕಂದ್ರೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಇದು ಒಂದು ಬ್ಯಾಡ್ ಸೆಕ್ಷುವಲ್ ಹ್ಯಾಬಿಟ್. ಸೊ ಇದನ್ನು ಅವಾಯ್ಡ್ ಮಾಡುವಂಥದ್ದು, ಹೆಲ್ದಿ ಸೆಕ್ಷುವಲ್ ಹ್ಯಾಬಿಟ್ಸನ್ನು ಡೆವಲಪ್ ಮಾಡುವಂಥದ್ದು. ಸೊ ಅದಕ್ಕೆ ಬೇಕಾಗಿ ನಾವೇನು ಮಾಡ್ಬೋದು, ಒಂದು ನಾನು ಆಲ್ರೆಡಿ ಹೇಳಿದೆ ಅದಕ್ಕೆ ಪ್ಯಾಪ್ಸ್ಮಿಯರ್ ಮಾಡುವಂಥದ್ದು. ಸೊ ಎನಿ ಸೆಕ್ಷುವಲಿ ಆ್ಯಕ್ಟಿವ್ ಇರೋ ಮಹಿಳೆಯರು 3 ಪ್ಯಾಪ್ಸ್ಮಿಯರ್ ಮಾಡಿಕೊಳ್ಳೋದು, ಅದು ಸಾಧಾರಣ 45-50 ಅಥವಾ 60 ಅದು ಪ್ಯಾಪ್ಸ್ಮಿಯರ್ ಮಾಡಿಸಿಕೊಂಡ್ರು, 3 ಮಾಡಿಸಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಅದೊಂದು ಪ್ರೋಟೋಕಾಲ್ಸ್ ಇದೆ, ನಾವು ಆ ಪ್ರೋಟೋಕಾಲ್ಸನ್ನು ಫಾಲೋ ಮಾಡ್ತೇವೆ. ಇದರಲ್ಲಿ ಏನು ನೋವು ಆಗುವಂಥದ್ದು ಅಂತ ಏನೂ ಇಲ್ಲ, ಸಿಂಪಲಾಗಿ ಆಗುವಂಥ ಟೆಸ್ಟ್. ಸೊ ಹೆದರಿಕೊಂಡು ಹೋಗಬೇಕು ಅಂತಿಲ್ಲ, ಅದರ ಕಾಸ್ಟ್ಸ್ ಏನು ಜಾಸ್ತಿ ಇಲ್ಲ. ಸಾಧಾರಣ ಒಂದು ಆವರೇಜ್ ಆಗಿ ಒಂದು 300-500 ಒಳಗೆ ಈ ಟೆಸ್ಟ್ ಮಾಡಿಕೊಡ್ತಾರೆ. ಇತ್ತೀಚೆಗೆ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ನಾವು ವ್ಯಾಕ್ಸಿನೇಷನ್ ಬಗ್ಗೆ, ಈಗ ಕೋವಿಡಿಂದ ಕಾರಣ ಆಗಿ ವ್ಯಾಕ್ಸಿನೇಷನ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೇವೆ ರೀಸೆಂಟಾಗಿ. ಸೊ ಇದಕ್ಕೂ ಸಹ, ಈ ವೈರಸ್ಸಿಗೆ ಸಹ ಒಂದು ವ್ಯಾಕ್ಸಿನೇಷನ್ ಬಂದಿದೆ. ಸೊ ಇದು ಈಗ 2 ಬ್ರ್ಯಾಂಡ್ ಮೇಯ್ನ್ ಆಗಿ ಯೂಸ್ ಮಾಡುವಂಥ ಸುಮಾರು ಬ್ರ್ಯಾಂಡ್ ಉಂಟು, ಗಾರ್ಡರಿಕ್ಸ್ ಮತ್ತು ಸರ್ವರಿಕ್ಸ್ ಅಂತ. ಸೊ ಟೀನೇಜ್, ಒಂದು ಚಿಕ್ಕ ಹುಡುಗಿ ಒಂದು ಟೀನೇಜಿಗೆ ತಲುಪ್ತಾ ಇದ್ದಾಗೆ ಈ ಲಸಿಕೆ ಕೊಡುವಂಥದ್ದು. ಸೊ ಒಂದು 11 ಆಟಿದ ಹುಡುಗಿಗೆ ಲಸಿಕೆ, ಎರಡು ಲಸಿಕೆ ಬೇಕಾಗ್ತದೆ, ಒಂದು ಇವತ್ತು ಕೊಟ್ಟರೆ ಇನ್ನೊಂದು 6 ಬಿಟ್ಟು ಕೊಡುವಂಥದ್ದು. ಇದು ಯಾವ ಏಜ್ವರೆಗೆ ಕೊಡ್ಬೋದು ಅಂತ ಹೇಳಿದರೆ, ಇದನ್ನು ಅರ್ಲಿಯಾಗಿ ಕೊಟ್ಟಷ್ಟು ಒಳ್ಳೆಯದು, ಆದರೆ ಲೇಟ್ ಆದಲ್ಲಿ 25 ಕೊಟ್ಟರೂ ಸಹ ಅದರಲ್ಲಿ ಲಾಭ ಉಂಟು ಅಂತ ಸೈಂಟಿಫಿಕ್ ಆಗಿ ಹೇಳ್ತೇವೆ. ಹಾಗೆ ಟೀನೇಜ್ ಕಳೆದವರಿಗೆ 3 ಬೇಕಾಗ್ತದೆ, ಟೀನೇಜ್ ಒಳಗೆ ಕೊಟ್ಟವರಿಗೆ 2 ಸಾಕಾಗ್ತದೆ, ಟೀನೇಜ್ ಕಳೆದ್ರೆ 3 ಬೇಕಾಗ್ತದೆ. ಇದು 1 ಕಾಸ್ಟ್ ಸಾಧಾರಣ ಒಂದು 2,500-3,000 ಬರುವಂಥದ್ದು. ಇದು ಈಗ ಹಣ ಕೊಟ್ಟೆ ಕೊಡುವಂಥದ್ದು, ವ್ಯಾಕ್ಸಿನೇಷನ್ ಪ್ರೋಗ್ರಾಮಲ್ಲಿ ಈಗ ಸದ್ಯಕ್ಕೆ ಇಲ್ಲ, ಮುಂದೆ ಬರ್ಬೋದು ಅಂತ ಅಂದ್ಕೊಳ್ವ. ಡಾಕ್ಟರ್, ಈಗ ನಾವು ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವಂತಹ ಇನ್ನೊಂದು ಸಾಮಾನ್ಯವಾದಂತಹ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್, ಈ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಅಂಡಾಶಯದ ಕ್ಯಾನ್ಸರ್ನ ಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂಡಾಶಯದ ಕ್ಯಾನ್ಸರ್ ಸಾಧಾರಣ ನಾನು ಆಲ್ರೆಡಿ ಹೇಳಿದೆ, ಒಂದು 40-50 ಅಥವಾ 60 ಆ ಏಜ್ ಗ್ರೂಪಲ್ಲಿ ಬರುವಂಥ ಕ್ಯಾನ್ಸರ್. ಸೊ ಇದರ ಲಕ್ಷಣ ಅಂತ ಹೇಳಬೇಕು ಅಂತಿದ್ರೆ, ಇದು ಇದರ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಇದರಲ್ಲಿ ನೋವು ಆಗುವಂಥದ್ದು ಅಥವಾ ಇದು ಕಾಣಿಸಿಕೊಳ್ಳುವಂಥ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ನಮ್ಮ ಕೈಯಲ್ಲಿ ಸ್ನಾನ ಮಾಡುವಾಗ ಅಥವಾ ಕೈಯಲ್ಲಿ ಮುಟ್ಟುವಾಗ ಸಿಗುವಂಥ ಕ್ಯಾನ್ಸರ್. ಹಾಗೆ ನಾನು ಎಂಡೋಮೆಟ್ರಿಯಮ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದೆ, ಅದು ಬ್ಲೀಡಿಂಗ್ ಬರುವಂಥದ್ದು. ಹಾಗೆ ಸರ್ವಿಕ್ಸ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದೆ, ಅದರಲ್ಲಿ ಬ್ಲೀಡಿಂಗ್. ಸೊ ಇಮಿಡಿಯೇಟಾಗಿ ಕಾಣ್ತದೆ. ಸೊ ಅದರಲ್ಲಿ ಈ 3 ಕ್ಯಾನ್ಸರಲ್ಲಿ ಸ್ಟೇಜ್, ಬ್ರೆಸ್ಟ್ ಆಗಲಿ, ಸರ್ವಿಕ್ಸ್ ಆಗಲಿ, ಎಂಡೋಮೆಟ್ರಿಯಮ್ ಆಗಲಿ,
ಸ್ಟೇಜ್ ಒನ್ನಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿದರೆ, ಸ್ವಲ್ಪ ಎಜುಕೇಟೆಡ್ ಆಗಿದ್ದರೆ, ಅಂದರೆ ನಾನು ಲಿಟ್ರೆಸಿ ಎಜುಕೇಷನ್ ಬಗ್ಗೆ ಹೇಳ್ತಿಲ್ಲ, ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಜುಕೇಟೆಡ್ ಆಗಿದ್ದರೆ ನಾವು ಅದನ್ನು ಇಮಿಡಿಯೇಟ್ ಪತ್ತೆ ಹಚ್ಬೋದು. ಆದರೆ ಓವರಿಯನ್ ಕ್ಯಾನ್ಸರಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಅದರ ಸಿಂಪ್ಟಮ್ ಬರಬೇಕು ಅಂತ ಹೇಳಿದರೆ ಆಲ್ರೆಡಿ ಅದು ಸ್ಟೇಜ್ ಟೂ ಅಥವಾ ಸ್ಟೇಜ್ ತ್ರೀ ಆಗುವಂಥದ್ದು. ಸೊ ಓವರಿಯನ್ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಎರಡು ಭಾಗ ಬರ್ತದೆ. ಒಂದು ಯಂಗ್ ಏಜಲ್ಲಿ ಅವರ ಜರ್ಮ್ ಲೈನ್ ಟ್ಯೂಮರ್ಸ್ ಅಂತ, ಅಂದರೆ ಅಂಡಾಶಯದ ಯಂಗ್ ಏಜಲ್ಲೇ ಬರುವಂಥ ಕಾಯಿಲೆ, ಹಾಗೆ ಎಲ್ರಿಗೆ ಬರಬೇಕು ಅಂತಿಲ್ಲ, ಸಣ್ಣ ಏಜಲ್ಲಿ ಬರುವಂಥ ಕ್ಯಾನ್ಸರ್, ಅದಕ್ಕೆ ಆದ ಟ್ರೀಟ್ಮೆಂಟ್ ಬೇರೆ. ಆದರೆ ಸಾಮಾನ್ಯವಾಗಿ ನಾವು ಓವರಿಯನ್ ಕ್ಯಾನ್ಸರ್ ಅಂತ ಹೇಳುವಾಗ, ನಾನು ಆಲ್ರೆಡಿ ಹೇಳಿದೆಲ್ಲ, 40-50 ವರ್ಷ ಬರುವಂಥ ಮಹಿಳೆಯರಲ್ಲಿ ಬರುವಂಥದ್ದು. ಸೊ ಇದು ಕೆಲವರು ಲಕ್ಕಿ ಇರುವವರು, ನಮ್ಮ ಒಂದು ಅಲ್ಟ್ರಾಸೌಂಡ್ ಮಾಡುವಾಗ ಯಾವುದೋ ಕಾರಣಕ್ಕೆ ಅಲ್ಟ್ರಾಸೌಂಡ್ ಮಾಡಿರ್ತಾರೆ, ಆಗ ಒಂದು ಸಿಸ್ಟ್ ಕಾಣುವಂಥದ್ದು, ಆ ಸಿಸ್ಟಿಗೆ ಒಂದು ಬಿಹೇವಿಯರ್ ಇರ್ತದೆ. ಈ ಕ್ಯಾನ್ಸರ್ ಆಗುವಂಥ ಸಿಸ್ಟ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಸೆಪ್ಟೇಷನ್, ಅದಕ್ಕೊಂದು ಥಿಕ್ನೆಸ್, ಅದಕ್ಕೆ ಒಂದು ಇರ್ರೆಗ್ಯುಲಾರಿಟಿ ಇರುವಂಥದ್ದು, ಅಂಥದ್ದನ್ನು ಹಾಗೆ ಇದ್ದರೆ ಅದು ಸ್ಟೇಜ್ ಒನ್ ಓವರಿಯನ್ ಕ್ಯಾನ್ಸರ್ ಆಗುವ ಚಾನ್ಸಸ್ ಇರ್ತದೆ. ಓವರಿಯನ್ ಕ್ಯಾನ್ಸರಲ್ಲಿ ಬಯೋಪ್ಸಿ ಮಾಡಿ ಅದನ್ನು ಪತ್ತೆ ಹಚ್ಚೋದಲ್ಲ, ಅದನ್ನು ನಾವು ಆಪರೇಷನ್ ಮಾಡಿ ತೆಗೆದೇ ಪತ್ತೆ ಹಚ್ಚುವಂಥದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಓವರಿಯನ್ ಯಾವಾಗ ಓವರಿಯನ್ ಸಿಸ್ಟ್ ಬಗ್ಗೆ ಸ್ವಲ್ಪ ಆದರೂ ಡೌಟ್ ಇದ್ದರೆ ಸಹ ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡೋದಕ್ಕಿಂತ ಅದನ್ನು ಓಪನ್ ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೆಯದು. ಯಾಕೆಂದರೆ ಲ್ಯಾಪ್ರೋಸ್ಕೋಪಿ ಮಾಡಿದರೆ ಅದೇನಾದರೂ ಸಿಸ್ಟ್ ರಪ್ಚರ್ ಆದರೆ ಅದು ಹೊಟ್ಟೆಯೊಳಗೆ ಹರಡುವಂಥ ಚಾನ್ಸ್ ಜಾಸ್ತಿ ಆಗ್ತದೆ, ಹಾಗಾಗಿ ಅದನ್ನು ಓಪನ್ ಆಪರೇಷನ್ ಮಾಡಿಯೇ ತೆಗೆಯುವಂಥದ್ದು ಅದು. ಸೊ ಹಾಗಾಗಿ ನಾನು ಸಿಂಪ್ಲಾಗಿ ಹೇಳಬೇಕು ಅಂತ ಹೇಳಿದರೆ, ಓವರಿಯನ್ ಕ್ಯಾನ್ಸರಿಗೆ ಇಂಪಾರ್ಟೆಂಟ್ ಗುಣಲಕ್ಷಣ ನಾನು ಹೇಳಿ ಪ್ರಯೋಜನ ಇಲ್ಲ. ಯಾಕಂದರೆ ಸ್ಟೇಜ್ ಒನ್ ಮತ್ತು ಇವನ್ ಸ್ಟೇಜ್ ಟೂ ಅಲ್ಲಿ ಗುಣಲಕ್ಷಣ ಬರುವ ಚಾನ್ಸಸ್ ಕಡಿಮೆ, ಆದರೆ ಸ್ಟೇಜ್ ತ್ರೀಯಲ್ಲಿ ಹಲವಾರು ಗುಣಲಕ್ಷಣ ಬಗ್ಗೆ ಇದೆ, ಅದರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಇಲ್ಲ. ಅದು ಹೇಗಾದರೂ ಪ್ರೆಸೆಂಟ್ ಆಗ್ಬೋದು. ಸ್ಟೇಜ್ ತ್ರೀ ಅದು ಬರುವಂಥ ಕಾಯಿಲೆ ಆದರೆ ಸಿ ಟಿ ಸ್ಕ್ಯಾನ್ ಅಥವಾ ಬೇರೆ ಇದು ಅದಕ್ಕೋಸ್ಕರ ಏನೋ ಸಿಂಪ್ಟಮ್ಸ್ ಬರುವಾಗ ಅದಕ್ಕೆ ಬೇಕಾದ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಪತ್ತೆ ಹಚ್ಚಿ ಹಚ್ಚುತ್ತಾರೆ. ಡಾಕ್ಟರ್, ಈ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ನೀವು ಹೇಳ್ತಾ ಹೇಳಿದ್ರಿ, ಇದು ಸ್ಟೇಜ್ ಒನ್ ಅಥವಾ ಟೂ ಈ ಒಂದು ಸ್ಟೇಜಲ್ಲಿ ಕಾಣಿಸುವಂಥದ್ದು ಬಹಳ ಕಡಿಮೆ. ಯಾಕಂತೇಳಿದರೆ ಇದು ಹೆಚ್ಚಾಗಿ ನಮಗೆ ಗೊತ್ತಾಗುವುದಿಲ್ಲ, ಯಾವುದೇ ರೀತಿಯ ಲಕ್ಷಣಗಳು ಇರುವುದಿಲ್ಲ ಅಂತೇಳಿ. ಹಾಗಿರುವಾಗ ಎಲ್ಲಿಯ ಒಂದು ಅಲ್ಟ್ರಾಸೌಂಡ್ ಇರ್ಬೋದು ಅಥವಾ ಯಾವುದೇ ಒಂದು ಸ್ಕ್ಯಾನಿಂಗಲ್ಲಿ ಇದು ಕಂಡು ಬಂದಾಗ ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತದೆ, ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸ್ಟೇಜ್ ಒನ್ ಮತ್ತು ಟೂ ಅಂದರೆ ಲೈಕ್ ಸ್ಟೇಜ್ ಒನ್ ಮತ್ತು ಟೂ ಅಂತ ಅನಿಸಿದ ಕೂಡಲೇ ಅದು ನಾವು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಬೇಕು ಅಂತಿಲ್ಲ, ಅದನ್ನು ನಾವು ಆಪರೇಷನ್ ಮಾಡಿ ಪೂರ್ತಿಯಾಗಿ ತೆಗೆದು ಆಮೇಲೆ ಅದು ಕ್ಯಾನ್ಸರ್ ಹೌದಾ ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದು. ಸೊ ನಾವು ಹೇಳುವಾಗಲೇ ಫಸ್ಟೇ ಪೇಷೆಂಟಿಗೆ ಹೇಳ್ತೇವೆ, ನಿಮ್ಮ ಚಾನ್ಸಸ್ ಅದು ಕ್ಯಾನ್ಸರ್ ಆಗುವ ಚಾನ್ಸಸ್ ಕಡಿಮೆಯ ಜಾಸ್ತಿ ಅಂತ ತಿಳ್ಕೊಂಡು ಮುಂದೆ ಹೋಗ್ತೇವೆ. ಸೊ ಮತ್ತೆ ಸರ್ಜರಿ ಆಗಿ ಪ್ಯಾಥಾಲಜಿ ರಿಪೋರ್ಟಲ್ಲಿ ಅದನ್ನು ಕ್ಯಾನ್ಸರ್ ಅಂತ ಬಂದರೆ ಅದಕ್ಕೆ ಮುಂದೆ ಬೇಕಾಗುವಂಥ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಅದು ಹೆಚ್ಚಾಗಿ ಕೀಮೊಥೆರಪಿಯ ಟ್ರೀಟ್ಮೆಂಟ್. ಹಾಗೆ ಸ್ಟೇಜ್ ತ್ರೀಯಲ್ಲಿ A, B, C ಅಂತ ಹೇಳ್ತೇವೆ. ಸ್ಟೇಜ್ ತ್ರೀ ಎ ಮತ್ತು Bಯಲ್ಲಿ ಸಹ ಹಾಗೆ ಫಸ್ಟ್ ಆಪರೇಷನ್ ಆಗೇ ಮಾಡುವಂಥದ್ದು. ಆದರೆ ಸ್ಟೇಜ್ ತ್ರೀಯಲ್ಲಿ ಕೆಲವೊಂದು ಸತಿ ನಮಗೆ ಪೂರ್ತಿಯಾಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂದಂಥ ಪರಿಸ್ಥಿತಿಯಲ್ಲಿ ನಾವು ಫಸ್ಟ್ ಕೀಮೊಥೆರಪಿ ಕೊಟ್ಟು ಆಮೇಲೆ ಆಪರೇಷನ್ ಮಾಡಿ ಮತ್ತೆ ವಾಪಸ್ ಕೀಮೊಥೆರಪಿ ಕೊಡುವಂಥದ್ದು. ಸೊ ಇದು ಪೇಷೆಂಟ್ನ ಲಕ್ಷಣ ಆಗಿರ್ಬೋದು, ಪೇಷೆಂಟ್ನ ಗುಣಲಕ್ಷಣ ಆಗಿರ್ಬೋದು, ಅಥವಾ ಕ್ಯಾನ್ಸರ್ನ ರೀತಿ ನೀತಿ ಆಗಿರ್ಬೋದು, ಅದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡುವಂಥದ್ದು. ಸೊ ಹಾಗಾಗಿ ಮೇಯ್ನಾಗಿ ಓವರಿಯಲ್ಲಿ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದರೆ ಒಂದು ಆಪರೇಷನ್ ಮೇಯ್ನ್ ಆಗಿ ಬರುವಂಥದ್ದು. ಅದನ್ನು ಯಾವಾಗ ಮಾಡಬೇಕು ಅಂತ, ಕೀಮೊಥೆರಪಿ ಕೊಟ್ಟು ಮಾಡಬೇಕಾ ಆಮೇಲೆ ಮಾಡಬೇಕಾ ಅಂತ. ಮತ್ತು ಕೀಮೊಥೆರಪಿ ಹೆಚ್ಚಾಗಿ ಸ್ಟೇಜ್ ತ್ರೀಯಲ್ಲಿ ಕೀಮೊಥೆರಪಿ ಬೇಕಾಗುವಂಥದ್ದು, ಸ್ಟೇಜ್ ಒನ್ ಮತ್ತು ಟೂ ಅಲ್ಲಿ ಯಾವಾಗಲೂ ಕೀಮೊಥೆರಪಿ ಬೇಕು ಅಂತೇನಿಲ್ಲ. ಡಾಕ್ಟರ್, ಈಗ ನೀವು ಹೇಳಿದಂತ ಈ ಗರ್ಭಕೋಶದ ಕ್ಯಾನ್ಸರ್ ಇರಬಹುದು, ಗರ್ಭಕಂಠದ ಕ್ಯಾನ್ಸರ್ ಇರಬಹುದು, ಅಥವಾ ಅಂಡಾಶಯದ ಕ್ಯಾನ್ಸರ್ ಇರಬಹುದು, ಇದು ಏನಾದರೂ ಅವರ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅವರ ಯಾರಾದರೂ ತಾಯಿಗೆ ಅಥವಾ ಯಾರಾದರೂ ಕುಟುಂಬದಲ್ಲಿ ಯಾರಿಗಾದರೂ ಇದ್ರೆ ಹೀಗೆ ಅವರ ಮಕ್ಕಳಿಗೆ ಅಥವಾ ಸಂಬಂಧಿಕರಲ್ಲಿ ಹೀಗೆ ಕಂಟಿನ್ಯೂ ಆಗುವಂಥದ್ದು ಅಥವಾ ಬರುವಂಥದ್ದು ಸಾಧ್ಯತೆಗಳೇನಾದರೂ ಇದೆಯಾ? ಇದು ಒಳ್ಳೆ ಕ್ವಶನ್, ಮತ್ತೆ ಕೇಳಿದ ಟೈಮ್ಸ್ ಕರೆಕ್ಟ್ ಆಗಿದೆ. ಎಲ್ಲ ಕ್ಯಾನ್ಸರ್ ಹೆರಿಡಿಟಿ ಕ್ಯಾನ್ಸರ್ ಅಲ್ಲ. ಈಗ ನಮ್ಮ ಸಾಮಾನ್ಯವಾಗಿ ನಮ್ಮ ಸೊಸೈಟಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬರಿಗೆ ಒಂದು ಮನೆಯಲ್ಲಿ ಯಾವುದೋ ಒಂದು ಕ್ಯಾನ್ಸರ್ ಇದ್ದ ಕೂಡಲೇ ಆ ಮನೆ ಕ್ಯಾನ್ಸರ್ ಮನೆ ಅಂತ. ಸೊ ಅದನ್ನೊಂದು ಸ್ಟಿಗ್ಮಟೈಸ್ ಮಾಡಿಬಿಡ್ತಾರೆ. ಒಂದು ಮನೆಯಲ್ಲಿ ಒಂದು ತಾಯಿಗೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಅವರು ಅದರ ಟ್ರೀಟ್ಮೆಂಟ್ ಆಗಿ ಸರ್ವೈವ್ ಆದರೆ ಅವರ ಮಗಳ ಮದುವೆ ಟೈಮಲ್ಲಿ ಅವಳ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂತ. ಅದು ಹಾಗೇನು ಅಲ್ಲ. ಎಲ್ಲ ಕ್ಯಾನ್ಸರ್ಗಳು ಫ್ಯಾಮಿಲಿಯಲ್ ಕ್ಯಾನ್ಸರ್ ಅಲ್ಲ. ಹೆರಿಡಿ
ಹೆರಿಡಿಟಿ ಕ್ಯಾನ್ಸರ್ ಮತ್ತು ಫೆಮಿಲಿಯಲ್ ಅಂತ ಅದನ್ನು ಯೂಸ್ ಮಾಡ್ತೇವೆ. ಜೆನೆಟಿಕ್ ಇಸ್ ಅ ಡಿಫ್ರೆಂಟ್ ವರ್ಡ್. ಸೊ ಫೆಮಿಲಿಯಲ್, ಸೊ ಫೆಮಿಲಿಯಲ್ ಕ್ಯಾನ್ಸರನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಒಂದು ಆ ಫ್ಯಾಮಿಲಿಯಲ್ ಕ್ಯಾನ್ಸರ್ದ ಪ್ಯಾಟರ್ನ್ ಹೇಗಿರ್ತದೆ ಅಂತ ಹೇಳಿದರೆ, ಒಂದು ಮನುಷ್ಯನಿಗೆ ಕ್ಯಾನ್ಸರ್ ಇದ್ದರೆ ಆ ಫ್ಯಾಮಿಲಿಯಲ್ಲಿ ಅದೇ ಜನ್ರೇಷನ್ನ ಇನ್ನೊಬ್ಬರಿಗೆ ಇರುವಂಥ ಕಸಿನ್ಸಲ್ಲಿ ಆಗಿರ್ಬೋದು, ಅದೇ ಮನೆಯಲ್ಲಿ ಆಗಿರ್ಬೋದು, ಇನ್ನೊಬ್ಬರಿಗೆ ಅಥವಾ ಒಬ್ಬರಿಗೆ ಮಾತ್ರ ಅಲ್ಲ, ಒಂದಿಬ್ಬರಿಗೆ ಕ್ಯಾನ್ಸರ್ ಇರುವಂಥದ್ದು. ಹಾಗೆಯೇ ಅದರ ಮುಂದಿನ ಒಂದು ಅಥವಾ ಎರಡು ತಲೆಮಾರಲ್ಲಿ ಕಂಟಿನ್ಯೂಸ್ ಆಗಿ ಆ ಪ್ಯಾಟರ್ನ್ ಕಾಣ್ತದೆ, ಸಿಮಿಲರ್ ಕ್ಯಾನ್ಸರ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವರಿ ಕ್ಯಾನ್ಸರ್ ಬರುವಂಥದ್ದು ಒಂದು ಫ್ಯಾಮಿಲಿಯಲ್ಲಿ, ಅದು ಆಬ್ವಿಯಸ್ ಆಗಿ ಕಾಣುವಂಥದ್ದು. ಸೊ ಇದು ಆಗುವಂಥದ್ದು ಒಂದು 3% ಚಾನ್ಸಸ್ ಮಾತ್ರ ಇಡೀ ಪಾಪ್ಯುಲೇಷನಲ್ಲಿ, ಅಥವಾ ಕ್ಯಾನ್ಸರ್ ಬರುವಂಥ ಪಾಪ್ಯುಲೇಷನಲ್ಲಿ ಇದು ಬರುವಂಥದ್ದು ಬರೇ 3% ಚಾನ್ಸಸ್ ಮಾತ್ರ. ಹಾಗಾಗಿ ಒಂದು ಯಾವುದೇ ಒಬ್ಬ ಕ್ಯಾನ್ಸರ್ ಸರ್ವೈವರನ್ನು ಅವರ ಫ್ಯಾಮಿಲಿಯನ್ನು ಸ್ಟಿಗ್ಮಟೈಸ್ ಮಾಡೋದು ತಪ್ಪು. ಅಂದರೆ ಆ ಮನೆ ಕ್ಯಾನ್ಸರ್ ಮನೆ, ಅಥವಾ ಆ ಮನೆಯಲ್ಲಿ ಕ್ಯಾನ್ಸರ್ ಆಗುವ ಲಕ್ಷಣ ಜಾಸ್ತಿ, ಚಾನ್ಸಸ್ ಜಾಸ್ತಿ ಅಂತ ಹೇಳ್ಕೊಂಡು ಸ್ಟಿಗ್ಮಟೈಸ್ ಮಾಡದೆ ಆ ಫ್ಯಾಮಿಲಿಯನ್ನು ಸಪೋರ್ಟ್ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಡಾಕ್ಟರ್, ನಾವು ಇಂದಿನ ಆರೋಗ್ಯ ಸಂದೇಶದಲ್ಲಿ ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವ ವಿವಿಧ ಕ್ಯಾನ್ಸರ್ಗಳ ಬಗ್ಗೆ ನಾವು ತಿಳ್ಕೊಂಡೆವು. ಯಾವಾಗಲೂ ನಾವು ಹೇಳುವುದುಂಟು, ಯಾವುದೇ ಕಾಯಿಲೆ ಬರುವ ಮೊದಲು ನಾವು ಇದರ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಒಳ್ಳೆಯದು ಅಂತೇಳಿ. ಹಾಗಾಗಿ ಸಾಮಾನ್ಯವಾಗಿ ಮಹಿಳೆಯರು ದಿನನಿತ್ಯ ವಿವಿಧ ಚಟುವಟಿಕೆಯಿಂದ ಕೂಡಿರ್ತಾರೆ, ಆದರೂ ಅವರ ಈ ಒಂದು ಕ್ಯಾನ್ಸರ್ ಕಾಯಿಲೆಗಳಿಂದ, ವಿಶೇಷವಾಗಿ ಸ್ತ್ರೀಯರಲ್ಲಿ ಕಾಣಿಸಿಕೊಳ್ಳುವ ಈ ಕ್ಯಾನ್ಸರ್ಗಳಿಂದ ಮುಕ್ತವಾಗಬೇಕಾದರೆ ಅವರ ಜೀವನ ಶೈಲಿಯಿಂದ ಏನಾದರೂ ನಾವು ಪಾರಾಗ್ಲಿಕ್ಕೆ ಅಥವಾ ಬಾರದಂತೆ ತಡೆಗಟ್ಟಲಿಕ್ಕೆ ಏನಾದರೂ ಸಾಧ್ಯ ಇದೆಯಾ? ಡೆಫಿನೆಟ್ಲಿ ಪೂರ್ತಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಅದನ್ನು ಚಾನ್ಸಸ್ ಅನ್ನು ಕಡಿಮೆ ಮಾಡಿಕೊಳ್ಬೋದು. ಈಗ ಸಾಮಾನ್ಯವಾಗಿ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್, ಮದ್ಯಪಾನ ಮತ್ತು ಧೂಮಪಾನ ಎರಡನ್ನೂ ಆದಷ್ಟು ಕಡಿಮೆ ಮಾಡುವಂಥದ್ದು, ಅದರಲ್ಲೂ ಎಸ್ಪೆಷಲಿ ಧೂಮಪಾನ, ಯಾಕಂದರೆ ಜಾಸ್ತಿ ಅಡಿಕ್ಟಿವ್ ಮತ್ತು ಅದರಲ್ಲಿ ಬರುವ ಟಾಕ್ಸಿಕ್ ಅಂಶಗಳು ಸಹ ಜಾಸ್ತಿ. ಮದ್ಯಪಾನ ಏನು ಮಾಡ್ತದೆ ಅಂದರೆ ಧೂಮಪಾನದಲ್ಲಿ ಇರುವ ಹಾರ್ಮ್ಫುಲ್ ಇದನ್ನು ಅದನ್ನು ಮಿಕ್ಸ್ ಮಾಡಿಕೊಂಡು ಅದರ ಎರಡರ ಕಾಂಬಿನೇಷನ್ 1+2 2 ಆಗುದಿಲ್ಲ, ಅದು ಮಲ್ಟಿಫ್ಯಾಕ್ಟ್, ಅದರ ಎಕ್ಸ್ಪೊನೆನ್ಷಿಯಲಿ ಅದರ ತೀವ್ರತೆ ಜಾಸ್ತಿ ಆಗ್ತದೆ. ಸೊ ಡೆಫಿನೆಟ್ಲಿ ಮದ್ಯಪಾನ ಮತ್ತು ಧೂಮಪಾನವನ್ನು ಅವಾಯ್ಡ್ ಮಾಡುವಂಥದ್ದು ಅಥವಾ ನಿಲ್ಲಿಸುವಂಥದ್ದು. ಮತ್ತು ನೆಕ್ಸ್ಟ್ ಬರುವಂಥದ್ದು ಮೇಡಮ್ ನೀವೇ ಹೇಳಿದ್ರಿ, ಫುಡ್ ಹ್ಯಾಬಿಟ್ಸ್ ಆಗ್ಬೋದು, ಎಕ್ಸಸೈಸ್ ಆಗ್ಬೋದು, ಇದು ಮಹಿಳೆಯರ ಕ್ಯಾನ್ಸರಲ್ಲಿ ಭಾರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಎಂಡೋಮೆಟ್ರಿನ್ ಕ್ಯಾನ್ಸರ್ ಎರಡು ಸಹ ವೆಯ್ಟ್ ಜಾಸ್ತಿ ಇರುವ ಮಹಿಳೆಯರಲ್ಲಿ ಬರುವ ಚಾನ್ಸಸ್ ಜಾಸ್ತಿ, ಯಾಕೆಂದರೆ ವೆಯ್ಟ್ ಜಾಸ್ತಿ ಇರುವ ಮಹಿಳೆಯರಿಗೆ ಇಸ್ಟ್ರೋಜನ್ ಕನ್ವರ್ಷನ್ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ. ಹಾಗೆ ಇಸ್ಟ್ರೋಜನ್ ಫ್ಯಾಕ್ಟ್ರಲ್ಲಿ ಆಗಿ ಬರುವಂಥ ಕ್ಯಾನ್ಸರ್ಗಳು ವೆಯ್ಟ್ ಜಾಸ್ತಿ ಇರುವವರಿಗೆ ಬರುವಂಥದ್ದು. ಸೊ ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಎಂಡೋಮೆಟ್ರಿಯಮ್ ಕ್ಯಾನ್ಸರ್ಗಳನ್ನು ತಡೆಗಟ್ಟುವಲ್ಲಿ ಈ ಬಾಡಿ ರೆಗ್ಯುಲರ್ ಎಕ್ಸಸೈಸ್ ಮತ್ತು ಬಾಡಿ ವೆಯ್ಟ್ ಒಂದು ಆವರೇಜ್ ಆಗಿ ಮೇಂಟೈನ್ ಮಾಡಿಕೊಳ್ಳುವಂಥದ್ದು, ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಬರ್ತದೆ ಅದನ್ನು 22-25 ಫುಡ್ ಹ್ಯಾಬಿಟ್ಸ್ ಮತ್ತು ಡಯಟ್ ಮತ್ತು ಎಕ್ಸಸೈಸ್ ಇದೆ ಮೂರನ್ನು ಸೇರಿಸಿಕೊಂಡು ಸ್ವಲ್ಪ ಬಾಡಿ ಮಾಸ್ ಇಂಡೆಕ್ಸ್ ಅನ್ನು ಮೇಂಟೈನ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಕ್ಯಾನ್ಸರ್ನ ತೀವ್ರತೆ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಆಗ್ಬೋದು ಕಡಿಮೆ ಮಾಡಿಕೊಳ್ಳುವಂಥದ್ದು. ಡಾಕ್ಟರ್, ಈಗ ಕೊನೆಯದಾಗಿ ಇಂದಿನ ನಮ್ಮ ಆರೋಗ್ಯ ಸಂದೇಶದಲ್ಲಿ ನೀವೇನಾದರೂ ಸಂದೇಶವನ್ನು ನೀಡಲು ಬಯಸ್ತೀರಾ? ಹೌದು, ಈಗಿನ ಕಾಲದಲ್ಲಿ ಕ್ಯಾನ್ಸರ್ ಇಸ್ ಅ ವರ್ಡ್, ಇಟ್ಸ್ ನಾಟ್ ಅ ಸೆಂಟೆನ್ಸ್ ಅಂತ. ಅಂದರೆ ಒಂದು ಕ್ಯಾನ್ಸರ್, ಈಗ ಪ್ರತಿಯೊಬ್ಬರಿಗೆ ಒಂದು ಕ್ಯಾನ್ಸರ್ ಯಾವುದೇ ಒಂದು ರೋಗಿಗೆ ಅದನ್ನು ಒಂದು ಕ್ಯಾನ್ಸರ್ ಅಂತ ಒಂದು ಡಯಾಗ್ನೋಸಿಸನ್ನು ರಿವೀಲ್ ಮಾಡಲಿಕ್ಕೆ ನಾವು ತುಂಬ ಅದರ ಬಗ್ಗೆ ಥಿಂಕ್ ಮಾಡ್ತೇವೆ. ಯಾಕೆಂದರೆ ಪೇಷೆಂಟಿಗೆ ಮಾತ್ರ ಅಲ್ಲ, ಅವರ ಸುತ್ತಮುತ್ತದವರಿಗೆ ಅದರ ನೆಗೆಟಿವಿಟಿ ಜಾಸ್ತಿ. ಅಂದರೆ ಕ್ಯಾನ್ಸರ್ ಬಂದ ಕೂಡಲೇ ಅದು ಮುಗೀತು ಅಂತ. ಅದಕ್ಕೆ ಇಟ್ಸ್ ಡೆಫಿನೆಟ್ಲಿ ಎ ವರ್ಡ್, ಬಟ್ ಇಟ್ಸ್ ನಾಟ್ ಅ ಸೆಂಟೆನ್ಸ್ ಅಂತ. ಅಂದರೆ ಕ್ಯಾನ್ಸರ್ ಹೇಳಿದರೆ ಅಲ್ಲಿಗೆ ಮುಗೀತು ಅಂತಲ್ಲ. ಸೊ ಅದಕ್ಕೆ ಡೆಫಿನೆಟ್ಟಾಗಿ ಟ್ರೀಟ್ಮೆಂಟ್ ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇಲ್ಲ ಅಂತಿಲ್ಲ. ಈಗ ನಾವೀಗ ಆಲ್ರೆಡಿ ಮಾತಾಡಿದಂಥ ಕ್ಯಾನ್ಸರ್, ಬ್ರೆಸ್ಟ್ ಆಗಿರ್ಬೋದು ಅಥವಾ ಸರ್ವಿಕ್ಸ್ ಆಗಿರ್ಬೋದು, ಎಂಡೋಮೆಟ್ರಿಯಮ್ ಆಗಿರ್ಬೋದು, ಓವರಿ ಆಗಿರ್ಬೋದು, ಇದು ಸ್ಟೇಜ್ 1 ಮತ್ತು 2 ಅಲ್ಲಿ
ಕಂಡು ಹಿಡಿದ್ರೆ ಅದರ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಆಗಿದೆ. ನಾವು 100% ಅಂತ ಕ್ಯಾನ್ಸರಲ್ಲಿ ಯಾವತ್ತೂ ಕೊಡೋದಿಲ್ಲ, ಯಾಕಂದರೆ ಒಮ್ಮೆ ಬಂದವರಿಗೆ ವಾಪಸ್ ಬರುವ ಚಾನ್ಸಸ್ ಇರ್ತದೆ. ಆದರೂ ಸಹ ಸ್ಟೇಜ್ 1 ಮತ್ತು 2 ಕಂಡು ಬಂದರೆ ನಾವು ಆಲ್ಮೋಸ್ಟ್ 90% ಜನರಲ್ಲಿ ಅದು 10 ಆಲ್ಮೋಸ್ಟ್ ಏನು ತೊಂದರೆ ಇಲ್ಲದಾಗೆ ಇರುವಂಥ ಅಟ್ಲೀಸ್ಟ್ ಪ್ರಯತ್ನ ಪಡ್ಬೋದು. ಹಾಗಾಗಿ ಆದಷ್ಟು ಜನ ಈಗ ಹೆಚ್ಚಾಗಿ ಜನರು ಏನು ಮಾಡ್ತಾರೆ, ಒಂದು ಕ್ಯಾನ್ಸರ್ ಅಂತ ಬಂದಿರ್ಬೋದು ಅಥವಾ ಅದರ ಲಕ್ಷಣ ಇರ್ಬೋದು ಅಂತ ಅಂದ್ಕೊಂಡು ಒಂದು ಡಾಕ್ಟ್ರಲ್ಲಿಗೆ ಹೋಗುವ ಅಥವಾ ಆಸ್ಪತ್ರೆಗೆ ಹೋಗಲಿಕ್ಕೆ ಹೆದರಿ ಆಗಿರ್ಬೋದು ಅಥವಾ ಅದಕ್ಕೆ ಇನ್ನು ಎಷ್ಟು ಖರ್ಚಾಗ್ತದೋ ಅಂತ ಹೇಳಿಕೊಂಡು ಅದರ ಬಗ್ಗೆ ಹೆದರಿಕೆಯಿಂದ ಆಗಬಹುದು ಆಸ್ಪತ್ರೆ ಅಥವಾ ಡಾಕ್ಟರ್ ಹತ್ರ ಬರಲಿಕ್ಕೆ ಹೆದರ್ತಾರೆ. ಬಟ್ ಹಾಗೆಲ್ಲ, ಸ್ಟೇಜ್ 1 ಮತ್ತು 2 ಬಂದಷ್ಟು ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಮಾಡಿಸಿ ಅವರಿಗೆ ಕ್ಯೂರ್ ಮಾಡುವಂಥದ್ದು. ಹಾಗಾಗಿ ಡಾಕ್ಟರ್ ಹತ್ರ ಬರಲಿಕ್ಕೆ ಖಂಡಿತ ಹೆದರಬೇಡಿ. ಮತ್ತು ಖರ್ಚಿನ ಬಗ್ಗೆ ಡೆಫಿನೆಟ್ಲಿ ಅದು ಸಹ ಅಷ್ಟೇ, ಸ್ಟೇಜ್ 1 ಮತ್ತು 2 ಬಂದಷ್ಟು ಖರ್ಚು ಕಡಿಮೆ ಮತ್ತು ಖರ್ಚಿನ ಎಫೆಕ್ಟು ಜಾಸ್ತಿ. ಈಗ ಸ್ಟೇಜ್ 4 ಅಥವಾ 3 ಬಂದ ಪೇಷೆಂಟ್ಗಳಿಗೆ ಕೀಮೊಥೆರಪಿ ಬೇಕಾಗುವ ಚಾನ್ಸ್ ಜಾಸ್ತಿ, ಆ ಕೀಮೊಥೆರಪಿಗೆ ಬೇಕಾಗುವ ಕಾಸ್ಟ್ ಜಾಸ್ತಿ. ಹಾಗಾಗಿ ಸ್ಟೇಜ್ 1 ಮತ್ತು 2 ಬಂದರೆ ಅವರನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಹಾಗೆಯೇ ಡೆಫಿನೆಟ್ಲಿ ಒಂದು ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಟ್ರೀಟ್ಮೆಂಟ್ ಬೇರೆ, ಈಗ ಹರ್ನಿಯ ಬಂದರೆ ಒಂದು ಆಪರೇಷನ್ ಮಾಡಿತ್ತು ಅದರಿಂದ ರಿಕವರಿ ಆಯಿತು ಮುಗೀತು. ಆದರೆ ಕ್ಯಾನ್ಸರ್ ಈಗ ಎಂಡೋಮೆಟ್ರಿಯಮ್ ಕ್ಯಾನ್ಸರ್ ಆಗಿರ್ಬೋದು, ಅದಕ್ಕೆ ಫಸ್ಟ್ ನಾವು ಸರ್ಜರಿ ಮಾಡಬೇಕು, ಸರ್ಜರಿಯಿಂದ 1 ಅಥವಾ 1.5 ರಿಕವರಿ ಬೇಕು, ಅದಾದ ಮೇಲೆ ನೆಕ್ಸ್ಟ್ 1.5 ಅದಕ್ಕೆ ರೇಡಿಯೇಷನ್ ಬೇಕಾಗ್ತದೆ. ಹಾಗೆ ಸ್ವಲ್ಪ ಟೈಮ್ ಕ್ಯಾನ್ಸರ್ ಟ್ರೀಟ್ಮೆಂಟ್ 1-2 ಅಥವಾ 1-2 ಮುಗಿಯುವಂಥದ್ದಲ್ಲ, ಕೆಲವು ತಿಂಗಳುಗಳು ಹೋಗ್ತದೆ. ಹಾಗೆ ಅದರಲ್ಲಿ ರಿಸಲ್ಟ್ ಸಹ ಕಾಣ್ತದೆ. ಸೊ ಇಂಪಾರ್ಟೆಂಟ್ ಆಗಿ ಏನಂದರೆ ನಿಹಿಲಿಸ್ಟಿಕ್ ಆಟಿಟ್ಯೂಡ್, ಅಂದರೆ ಇಲ್ಲಿಗೆ ಮುಗೀತು ಅಂತ ಅನ್ಕೊಳ್ಳೋದೆ ಪೇಷಂಟ್ಸ್ ಅಥವಾ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅವರು ಸಪೋರ್ಟಿವ್ ಆಗಿ ನಿಂತು, ಎಲ್ಲ ಹಣದ ಸಪೋರ್ಟ್ ಮಾತ್ರ ಅಲ್ಲ, ಎಕನಾಮಿಕ್ ಸಪೋರ್ಟ್ ಮಾತ್ರ ಅಲ್ಲ, ಸೋಷಿಯಲಿ ಅವರನ್ನು ಇದಕ್ಕೆ ಟ್ರೀಟ್ಮೆಂಟ್ ಇಟ್ಟು ಇದಕ್ಕೆ ನಿಮಗೆ ನೋವಾಗ್ಬೋದು ಅಥವಾ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆಗ್ಬೋದು ಯಾವುದರಲ್ಲಿ ಆದರೂ ಅವರಿಗೆ ಅವರ ಶಕ್ತಿಗೆ ಅನುಸಾರ ಆಗಿ ಅವರಿಗೆ ಹೆಲ್ಪ್ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಿಕೊಂಡು ಸೈಕೊಲಾಜಿಕಲಿ ಅವರನ್ನು ಮೋಟಿವೇಟ್ ಮಾಡಿಕೊಂಡಿದ್ರೆ ಡೆಫಿನೆಟ್ ಆಗಿ ನಾವು ಕ್ಯಾನ್ಸರನ್ನು ನಿಯಂತ್ರಿಸಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಂದೇಶ ಸಂಸ್ಕೃತಿ ಹಾಗೂ ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸಿದ ಇಂದಿನ ಆರೋಗ್ಯ ಸಂದೇಶದಲ್ಲಿ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಕ್ಯಾನ್ಸರ್ಗಳ ಬಗ್ಗೆ ನಮಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಕಾರ್ತಿಕ್ ಎಸ್. ಡಾಕ್ಟರ್ ಕಾರ್ತಿಕ್ ಎಸ್ ಇವರು ಪ್ರಸ್ತುತ ಕೆಎಂಸಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್, ನಿಮಗೆ ನಮ್ಮ ಸಂದೇಶ ರೇಡಿಯೋ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.